ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ 23ರಂದು ಜಾನ್ ಥ್ಯಾಕ್ರೆಯ ತಲೆಯನ್ನು ತೆಗೆದಿರ್ತಕ್ಕಂತಹ ಶಾರ್ಪ್ ಶೂಟರ್ ಅಮ್ಟೂರ್ ಬಾಳಪ್ಪನವರ ಹುತಾತ್ಮ ದಿವಸ ಡಿಸೆಂಬರ್ 4. 1824 ಅಕ್ಟೋಬರ್ 23 ಏನಾಯ್ತು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿರ್ತಕ್ಕಂತ ವಿಷಯ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಗರ್ವದಿಂದ ಮರೀತಕ್ಕಂತಹ ಕೆಂಪು ಮೋತಿಯ ಪಿರಂಗಿಗಳನ್ನ ಕಿತ್ತೂರು ನೆಲದಲ್ಲಿ ಹೊಸಕಿ ಹಾಕಿರ್ತಕ್ಕಂತಹ ರಾಣಿ ಚೆನ್ನಮ್ಮನ ನೇತೃತ್ವದ ಸೈನ್ಯ, ಸರ್ದಾರ್ ಗುರ್ಷಿದ್ದಪ್ಪ, ಅಮಟೂರ್ ಬಾಳಪ್ಪ, ಬಿಚ್ಚುಗತ್ತಿ ಚೆನ್ನಬಸಪ್ಪ, ಸಂಗೊಳ್ಳಿ ರಾಯಣ್ಣ, ಗಜವೀರ ಇವರೆಲ್ಲರೂ ಸಹಿತ ಈ ನಾಡಿನ ಅತ್ಯಂತ ಸರ್ವಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು. 1824 ಅಕ್ಟೋಬರ್ 23ರಂದು ಥ್ಯಾಕ್ರೆಯನ್ನು ಹೊಸಕ್ಕೆ ಹಾಕಿದ ನಂತರ ಇದನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿರ್ತಕ್ಕಂತಹ ಕಂಪನಿ ಸರ್ಕಾರ ಕಿತ್ತೂರಿನ ಮೇಲೆ ಎರಡನೇ ಸಾರಿಗೆ ದಾಳಿ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಯೋಜನೆಯನ್ನು ಹಾಕ್ಕೊಳ್ತದೆ. ಆ ಪ್ರಕಾರ 1824 ನವೆಂಬರ್ 30ರಂದು ಕಿತ್ತೂರಿನ ಮೇಲೆ ದಾಳಿ ಮಾಡ್ತದೆ. ನವೆಂಬರ್ 30ರಂದು ಸುಮಾರು 25,000 ಸೈನಿಕರನ್ನ ಸೇರಿಸಿಕೊಂಡು ಕಿತ್ತೂರಿಗೆ ಲಗ್ಗೆ ಇಡ್ತದೆ. ಈ ಸಂದರ್ಭದಲ್ಲಿ ಡಿಸೆಂಬರ್ 1-2 ಯುದ್ಧ ಆಗ್ತದೆ, 3ನೇ ತಾರೀಕು ನಡೀತದೆ. ಡಿಸೆಂಬರ್ 4ನೇ ತಾರೀಕು 1824 ಡಿಸೆಂಬರ್ 4ನೇ ತಾರೀಕು ಕಿತ್ತೂರು ಸಂಸ್ಥಾನದ ವಾಚ್ ಟವರ್ ಅಂತಲೇ ಪರಿಗಣಿಸಿರ್ತಕ್ಕಂತಹ ಗಡಾದ ಮರಡಿಯನ್ನ ಇಲ್ಲಿ ಜೋರಾಗಿರ್ತಕ್ಕಂತಹ ಸಂಘರ್ಷ ಬ್ರಿಟಿಷ್ ಸೈನಿಕರಿಗೂ ಮತ್ತು ಕಿತ್ತೂರು ಸೈನಿಕರಿಗೂ ಆಗ್ತದೆ. ಈ ಸಂದರ್ಭದಲ್ಲಿ ಶಾರ್ಪ್ ಶೂಟರ್ ಅಮಟೂರ್ ಬಾಳಪ್ಪ ಅವತ್ತಿನ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನನ ಗುಂಡೇಟಿಗೆ ಬಲಿಯಾಗ್ತಾನೆ. ಇಲ್ಲಿ ನಾವು ಅಮಟೂರ್ ಬಾಳಪ್ಪನವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಕಿತ್ತೂರಿನ ಮೊದಲ ಯುದ್ಧದಲ್ಲಿ ಥ್ಯಾಕ್ರೆಯ ತಲೆಯನ್ನ ತೆಗೆದಿರ್ತಕ್ಕಂತಹ ಅಮಟೂರ್ ಬಾಳಪ್ಪನವರು ಕಿತ್ತೂರು ಸಂಸ್ಥಾನದಲ್ಲಿ ರಾಜ ಮಲ್ಲಸರ್ಜ ದೇಸಾಯಿಯ ಕಾಲದಿಂದ ರಾಜನಿಗೆ ಅಂಗರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಮಲ್ಲಸರ್ಜ ದೇಸಾಯಿಯ ನಂತರದಲ್ಲಿ ರಾಣಿ ಚೆನ್ನಮ್ಮನವರಿಗೂ ಸಹಿತ ಅಂಗರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಮೊದಲ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಅವರನ್ನ ಆಮೇಲೆ ಗುಂಡನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನು ಗಮನಿಸಿರ್ತಕ್ಕಂತಹ ಅಮಟೂರು ಬಾಳಪ್ಪನವರು ಥ್ಯಾಕ್ರೆಯನ್ನು ಹೊಡೆದು ಹಾಕ್ತಾರೆ. ಇಲ್ಲಿ ಥ್ಯಾಕ್ರೆಯನ್ನು ಹೊಡೆದು ಹಾಕೋದು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ವಿಮರ್ಶೆ ಮಾಡಬೇಕು. ಥ್ಯಾಕ್ರೆ ಅಂತಂದ್ರೆ ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿ. ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿ ಅಂತಂದ್ರೆ ಇವತ್ತಿನ ಧಾರವಾಡ, ಇವತ್ತಿನ ಗದಗ, ಇವತ್ತಿನ ಹಾವೇರಿ, ಇವತ್ತಿನ ಬಾಗಲಕೋಟೆ, ಇವತ್ತಿನ ಬಿಜಾಪುರ, ಇವತ್ತಿನ ಬೆಳಗಾಂ ಮತ್ತು ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ದೈತ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ. ಅಷ್ಟೇ ಅಲ್ಲದೆ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ದಕ್ಷಿಣ ಮಹಾರಾಷ್ಟ್ರ ಅಂತ ಪರಿಗಣಿಸಿರ್ತಕ್ಕಂತಹ ಮುಂಬೈ ಕರ್ನಾಟಕದ ಅಂದ್ರೆ ಇವತ್ತಿನ ಕಿತ್ತೂರು ಕರ್ನಾಟಕದ ಪೊಲಿಟಿಕಲ್ ಏಜೆಂಟನಾಗಿ ಗರ್ವದಿಂದ ಮೆರಿತಕ್ಕಂತಹ ಥ್ಯಾಕ್ರೆಯನ್ನು ಹೊಡೆದಾಕಿರ್ತಕ್ಕಂತಹ ಅಮಟೂರು ಬಾಳಪ್ಪನವರನ್ನ ಎರಡನೇ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮುಂಬೈಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನನ ಗುಂಡೇಟಿಗೆ ಬಲಿಯಾಗ್ತಾರೆ. ನೋಡಿ, ನಾವಿಲ್ಲಿ ಗಮನಿಸ್ಬೇಕು, ಇತಿಹಾಸದಲ್ಲಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಇವರೆಲ್ಲರೂ ಈ ದೇಶದ ಎಲ್ಲ ಜನರಿಗೆ ಗೊತ್ತಿರುವಂಥದ್ದು. ಇವ್ರ ಕಾಲಘಟ್ಟ ಬರ್ತಕ್ಕಂಥದ್ದು 1930. ಅವರದೇ ಶೈಲಿಯಲ್ಲಿ ಅವರಷ್ಟೇ ಆ ಬಿರುಸಾಗಿ ಶತ್ರು ಸೈನ್ಯದ ಜೊತೆಗೆ ಹೋರಾಡಿ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂತಹ ಅಮಟೂರು ಬಾಳಪ್ಪನವರ ಕಾಲಘಟ್ಟ 1824. ಅಂದ್ರೆ ಅವರಿಗಿಂತ ಹೆಚ್ಚು ಕಡಿಮೆ ಭಾಗಶಃ 108 ವರ್ಷಗಳ ಕಾಲ ಮುಂಚಿತ ಹೋರಾಟ ಮಾಡಿರ್ತಕ್ಕಂತಹ ವ್ಯಕ್ತಿಯ ಇತಿಹಾಸವನ್ನ ರಾಷ್ಟ್ರಕ್ಕೆಲ್ಲ ಮುಟ್ಟಿಸಬೇಕಾಗಿರ್ತಕ್ಕಂತಹ ಒಂದು ನೈತಿಕ ಹೊಣೆಗಾರಿಕೆ ಈ ಭಾಗದ ವ್ಯವಸ್ಥೆಯ ಮೇಲೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎರಡನೇ ಅಂದ್ರೆ 1824 ಡಿಸೆಂಬರ್ 4ನೇ ತಾರೀಕಿನಂದು ಕಿತ್ತೂರಿನ ವಾಚ್ ಟವರ್ ಅಂದ್ರೆ ಗಡಾದ ಮರಡಿ, ಈಗ ನಾವು ನಿಂತಿದ್ದೀವಲ್ಲ ಈ ಗಡಾದ ಮರಡಿಯಲ್ಲಿ ಅಮಟೂರು ಬಾಳಪ್ಪನವರು ಚಾಪ್ಲಿನನ ಗುಂಡೇಟಿಗೆ ಬಲಿಯಾಗ್ತಾರೆ. ಇದೇ ಸಂದರ್ಭದಲ್ಲಿ ಸರ್ದಾರ್ ಗುರ್ಷಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರನ್ನ ಬಂಧಿಸಿ ಧಾರವಾಡದ ಬಂದಿಖಾನೆಯಲ್ಲಿ ಇಡ್ತಾರೆ. ನಂತರದಲ್ಲಿ ಜಾಮೀನಿನ ಮೇಲೆ ಬೇರೆ ಬೇರೆ ಮುಖಂಡರುಗಳನ್ನ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತಿತರರನ್ನ 1825 ಜನವರಿ 23ನೇ ತಾರೀಕಿನಂದು ಬಿಡುಗಡೆ ಮಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಸರ್ದಾರ್ ಗುರ್ಷಿದ್ದಪ್ಪನವರನ್ನ ಬಿಡುಗಡೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಸರ್ದಾರ್ ಗುರ್ಷಿದ್ದಪ್ಪನವರನ್ನ ಬಿಡುಗಡೆ ಮಾಡಿದ್ರೆ ಕಂಪನಿ ಸರ್ಕಾರಕ್ಕೆ ಆತಂಕ ಇದೆ ಅಂತಕ್ಕಂತಹ ಮಾತುಗಳನ್ನ ಬ್ರಿಟಿಷರ ಪತ್ರ ವ್ಯವಹಾರಗಳಲ್ಲಿ ನಾವು ಕಾಣಬಹುದು. ಹಾಗಾಗಿ ಎರಡನೇ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂತಹ ಅಮಟೂರು ಬಾಳಪ್ಪನವರ ಹುತಾತ್ಮ ದಿನ
December 4 ಆಗುತ್ತೆ. ನಂತರ 5ನೇ ತಾರೀಕು ಅಂದ್ರೆ December 5ನೇ ತಾರೀಕು ಕಂಪ್ಲೀಟ್ ಆಗಿರತಕ್ಕಂತ ಕಿತ್ತೂರು ಸಂಸ್ಥಾನವನ್ನ ತಮ್ಮ ಕೈವಶ ಮಾಡಿಕೊಂಡು December 18 24 December 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಕಿತ್ತೂರು ಕೋಟೆಯನ್ನ ಸಂಪೂರ್ಣವಾಗಿ ಜಪ್ತ ಮಾಡಿ ಒತ್ತಾಯ ಪೂರ್ವಕವಾಗಿ ರಾಣಿ ಚೆನ್ನಮ್ಮನ ಸೊಸೆಯಂದಿರಾಗಿರ್ತಕ್ಕಂತ ವೀರಮ್ಮ ಮತ್ತು ಜಾನಕಿಬಾಯಿ ಅವರಿಂದ ಸಹಿ ತೆಗೆದುಕೊಳ್ಳತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಧಿಕೃತವಾಗಿ ಬ್ರಿಟಿಷರಿಗೆ 16 ಲಕ್ಷ ನಗದು ಮತ್ತು 4 ಲಕ್ಷ ರೂಪಾಯಿಗಳ ವಜ್ರಾಭರಣ ಲಭಿಸಿರ್ತಕ್ಕಂಥದ್ದ ಬ್ರಿಟಿಷ್ ದಾಖಲೆಗಳಿಂದ ತಿಳಿದುಕೊಳ್ಳುತ್ತದೆ. ನಂತರದಲ್ಲಿ ರಾಣಿ ಚೆನ್ನಮ್ಮ ಸೊಸೆಯಂದಿರಾಗಿರ್ತಕ್ಕಂಥ ವೀರಮ್ಮ ಮತ್ತು ಜಾನಕಿಬಾಯಿ ಅವರನ್ನ ಬೈಲೊಂಗಲ್ದಲ್ಲಿ ಗೃಹಬಂಧನದಲ್ಲಿ ಇಟ್ಟು ವರ್ಷಕ್ಕೆ 40,000 ರೂಪಾಯಿಗಳ ವರ್ಷಾಸನವನ್ನ ನಿಗದಿ ಮಾಡ್ತಾರೆ. 1829 ಫೆಬ್ರವರಿ 2ರಂದು ಚೆನ್ನಮ್ಮನ ನಿಧನ ಆಗ್ತದೆ. ಅದಾದ ಕೆಲವೇ ದಿನಗಳಲ್ಲಿ ಚೆನ್ನಮ್ಮನ ಸೊಸೆಯಾಗಿರ್ತಕ್ಕಂತಹ ಜಾನಕಿಬಾಯಿ ಮತ್ತು ವೀರಮ್ಮನ ನಿಧನ ಆಗ್ತದೆ. ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ 1828-29 ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದ್ರೆ 1830 ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 3-4 ತಿಂಗಳ ಕಾಲ ಉಗ್ರವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಹಚರರ ತಂಡ ಬ್ರಿಟಿಷರ ವಿರುದ್ಧ ಲಡಾಯಿಯನ್ನ ಕಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. 1830 ಏಪ್ರಿಲ್ 8ರಂದು ಸಂಗೊಳ್ಳಿ ರಾಯಣ್ಣನ ಬಂಧನವಾಗ್ತದೆ. ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣನ ವಿಚಾರಣೆಯ ನಾಟಕವಾಡಿ ಆತನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಿರ್ಧಾರ ಆಗ್ತದೆ. ಅದು ಮುಂಬೈ ಕಮಿಷನರ್ನ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದು ಗಲ್ಲು ಹಾಕಬೇಕಾದ್ರೆ 1831 ಜನವರಿ 26 ಆಗ್ತದೆ. ಇದು ಆದ ನಂತರದಲ್ಲಿ ಕಿತ್ತೂರು ಸಂಸ್ಥಾನದ ದತ್ತಕನಾಗಿರ್ತಕ್ಕಂಥ ಮಾಸ್ಮರ್ಡಿಯ ಬಾಳನಗೌಡನ ಮಗ ಸವಾಯಿ ಮಲ್ಲಸರ್ಜ ಉರ್ಫ್ ಶಿವಲಿಂಗಪ್ಪ ಆತ ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೆ ಕಿತ್ತೂರಿಗೆ ಬಂದು ಸಂಸ್ಥಾನವನ್ನು ಬಿಟ್ಟು ಹೋಗಲಿರ್ತಾನೆ ಅಥವಾ ಒತ್ತಡಗಳಿಂದ. ಆತ ಮರಳಿ ಕಿತ್ತೂರಿಗೆ ಬಂದು 1857ರವರೆಗೆ ಸಂಸ್ಥಾನವನ್ನು ಪಡೀಲಿಕ್ಕೆ ಬ್ರಿಟಿಷರ ಜೊತೆಗೆ ಲಡಾಯಿ ಮಾಡಿರ್ತಕ್ಕಂತಹ ಹೋರಾಟದ ಘಟನಾವಳಿಗಳನ್ನ ಇಲ್ಲಿ ನಾವು ಕಾಣ್ತೀವಿ. ಆದ್ರೆ ಇದೆಲ್ಲವನ್ನ ವ್ಯವಸ್ಥಿತವಾಗಿ ರಾಷ್ಟ್ರ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂತಹ ಅನಿವಾರ್ಯತೆ ಈ ಭಾಗದ ವ್ಯವಸ್ಥೆ ಮೇಲೆ ಆಡಳಿತದ ಮೇಲೆ ಇದೆ ಅಂತಕ್ಕಂತಹ ಸಿದ್ಧ ಮಾತನಾಡಿ December 4 ಅಮ್ಟೂರು ಬಾಳಪ್ಪ ಶಾರ್ಪ್ ಶೂಟರ್ ಹುತಾತ್ಮನಾಗಿರ್ತಕ್ಕಂಥ ದಿವಸದ ದಿನ ಅವರನ್ನ ಸ್ಮರಣೆ ಮಾಡಿ ಈ ದೇಶಕ್ಕೋಸ್ಕರ ಸಂಸ್ಥಾನಕ್ಕೋಸ್ಕರ ಆತನ ನಿಷ್ಠೆ ಬದ್ಧತೆಯನ್ನ ವರ್ತಮಾನದ ಪ್ರಜೆಗಳು